ನೋಡಿ ಫ್ರೆಂಡ್ಸ್, ಮಾವಿನಕಾಯಿ ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಐ ಹೋಪ್ ನೀವು ಚೆನ್ನಾಗಿದ್ದೀರಾ, ಚೆನ್ನಾಗಿರಬೇಕು ಅಂತ ಭಾವಿಸ್ತಾ. ಬನ್ನಿ ಫ್ರೆಂಡ್ಸ್, ನಾನು ಇವತ್ತು ಒಂದು ಹೊಸ ವೀಡಿಯೋದೊಂದಿಗೆ ನಿಮ್ಮ ಮುಂದೆ ಬಂದಿದ್ದೀನಿ. ಅದು ಏನು ಹೇಗೆ ಅಂತ ವೀಡಿಯೋನ ಸ್ಕಿಪ್ ಮಾಡಿದೆ ಎಂಡ್ವರೆಗೂ ನೋಡಿ. ಇವತ್ತು ಬೆಳಗ್ಗೆ ಬಂದುಬಿಟ್ಟು ಇನ್ನು ಬಾಕ್ಸ್ಗೆ ಎಲ್ಲನೂ ಸೇರಿ ದೋಸೆ ಮತ್ತು ಚಟ್ನಿ ಮಾಡೋಣ ಅಂತ ಹೇಳ್ಬಿಟ್ಟು ಕಡಲೆಬೀಜ ಚಟ್ನಿನ ಹುರಿತಾ ಇದ್ದೀನಿ. ಅಷ್ಟೇ ವಿಡಿಯೋ ಮಾಡಿದ್ದು. ಮತ್ತು ಹಾಗೆ ಇನ್ನು ಬೆಳಗ್ಗೆ ಅರ್ಜೆಂಟ್ ಇರುತ್ತಲ್ವ, ಬೇಗ ಬೇಗನೆ ಮಾಡಿಕೊಡ್ಬೇಕು ಅನ್ನೋ ಇದರಲ್ಲಿ ವಿಡಿಯೋ ಮಾಡೋಕ್ಕೆ ಆಗೋದಿಲ್ಲ. ಚಟ್ನಿ ಮತ್ತು ದೋಸೆ ಎಲ್ಲ ಮಾಡಿ ಕೊಟ್ಟು ಕಳಿಸಿದ್ದೆ ಮಕ್ಕಳಿಗೆ. ಮತ್ತು ನೋಡಿ, ಇದು ಬ್ಯಾಟ್ ಥರನೇ ಇರುತ್ತೆ, ಒಂದು ತೋರಿಸ್ದೆ ಅಲ್ವಾ. ಹಳ್ಳಿ ಕಡೆ ಇರೋವರಾದರೆ ಈ ಥರದ್ದು ನೋಡಿರ್ತಾರೆ, ಆದರೆ ಅದು ಬ್ಯಾಟ್ ಅಲ್ಲ. ಬನ್ನಿ ಫ್ರೆಂಡ್ಸ್, ಇವಾಗ ಮಾವಿನಕಾಯಿ ಚಟ್ನಿಗೆ ಏನೆಲ್ಲ ಬೇಕು, ಏನು ತಗೊಂಡಿದ್ದೀನಿ, ನಾನು ಯಾವ ಥರ ಮಾಡ್ತೀನಿ ಏನು ಅಂತ ನಾನು ಇವಾಗ ತೋರಿಸ್ತಾ ಇದ್ದೀನಿ. ಬನ್ನಿ ನೋಡೋಣ. ಇವಾಗ ಮೊದಲಿಗೆ ಬಂದುಬಿಟ್ಟು ಮಾವಿನಕಾಯಿ ಯಾವುದೇ ಥರದ ಹುಳಿ ಇರೋದಾ ಇಲ್ಲದ ಇರೋದನ್ನು ನೋಡಿಕೊಂಡು ನೀವು ಚೂಸ್ ಮಾಡ್ಕೊಳ್ಳಿ. ಅಂದರೆ ಕೆಲವೊಂದು ಸ್ವೀಟ್ ಬರ್ತಾವಲ್ಲ. ನೋಡಿ ಫ್ರೆಂಡ್ಸ್, ಮಾವಿನಕಾಯಿ ಚಟ್ನಿಗೆ ಏನೆಲ್ಲ ತಗೊಂಡಿದ್ದೀನಿ ಏನು ಅಂತ ಇವಾಗ ತೋರಿಸ್ತೀನಿ, ನಾನು ಯಾವ ಥರ ಮಾಡ್ತೀನಿ ಏನು ಅಂತ. ತುಂಬಾ ಟೇಸ್ಟಿಯಾಗಿರುತ್ತೆ, ಒಂದ್ಸಲ ಈ ಥರನೂ ಟ್ರೈ ಮಾಡಿ ನೋಡಿ. ಇವಾಗ ಮಾವಿನಕಾಯಿ ಚಟ್ನಿಗೆ ಬೇಕಾಗಿರುವಂಥದ್ದು ನಾನು ತಗೊಂಡಿರೋದು, ನಾನು ಏನು ನೋಡಿ, ಎರಡು ಮಾವಿನಕಾಯಿನ ತುರಿದು ಈ ಥರ ಇಟ್ಕೊಂಡಿದ್ದೀನಿ. ಈ ಥರ ತುರಿದು ಇಟ್ಕೊಂಡಿದ್ರೆ ನಮಗೆ ರುಬ್ಕೊಳ್ಳೋಕ್ಕೆ ಬೇಗನೆ ಗ್ರೈಂಡ್ ಆಗುತ್ತೆ ಅಂತ ಹೇಳಿಬಿಟ್ಟು, ಇಲ್ಲ ಪೀಸ್ ಪೀಸಸ್ ಥರ ಆಗಿದ್ರೆ ಅದು ಆ ಕಡೆ ಹೋಗೋದು ಈ ಕಡೆ ಜಾರ್ಕೊಳ್ಳೋದು ಈ ಥರ ಮಾಡುತ್ತಲ್ವ, ಅದಕ್ಕೆ ಈ ಥರ ತುರಿದು ಇಟ್ಕೊಂಡಿದ್ದೀನಿ, ಈಸಿಯಾಗಿ ಪೇಸ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು. ನೋಡಿ, ಎರಡು ಬೆಳ್ಳುಳ್ಳಿನ ಬಿಡಿಸಿ ಇಟ್ಕೊಂಡಿದ್ದೀನಿ, ಹಾಗೆ ಅರಿಶಿನ ಮತ್ತು ಉಪ್ಪು ಮತ್ತು ಖಾರಕ್ಕೆ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಖಾರ ಪುಡಿ ಆದರೂ ತೊಗೋಬೋದು, ಮೆಣಸಿನ್ಕಾಯಿ ಆದರೂ ತೊಗೋಬೋದು. ಮತ್ತು ಮೇನ್ ಮಸಾಲ ಇಂಗ್ರೀಡಿಯೆಂಟ್ಸ್ ಅಂದರೆ ಇದೇ, ಇದು ಹಾಕಿದ್ರೇ, ಇದು ಮತ್ತು ಬೆಳ್ಳುಳ್ಳಿ ಚೆನ್ನಾಗಿ ಹಾಕಿದ್ರೇ ನಮಗೆ ಚಟ್ನಿ ಅನ್ನೋದು ಟೇಸ್ಟಿಯಾಗಿ ಬರೋದು. ನೋಡಿ, ಇದಕ್ಕೆ ಮೆಂತ್ಯ ಮತ್ತು ಸಾಸಿವೆ ಕಾಳನ್ನ ಹುರಿದು ಇಟ್ಕೊಂಡಿದ್ದೀನಿ. ಮೊನ್ನೆ ಟೊಮೆಟೊ ಚಟ್ನಿ ಮಾಡಿದೆ ಅಲ್ವಾ, ಆವಾಗ ಈ ಥರ ಮಾವಿನಕಾಯಿನೂ ಇತ್ತು, ಈ ಚಟ್ನಿ ಮಾಡಬೇಕಾಗತ್ತೆ ಅಂತ ಹೇಳ್ಬಿಟ್ಟು ನಾನು ಎರಡಕ್ಕೂ ಆಗೋ ಥರ ಹುರಿದು ಇಟ್ಕೊಂಡಿದ್ದೀನಿ. ನೋಡಿ, ಇದು ಹುರಿದಿರೋದು ಮೆಂತ್ಯ ಮತ್ತು ಸಾಸಿವೆ. ಇದೇ ನಮಗೆ ಒಂದು, ನೀವೆಷ್ಟು ಕ್ವಾಂಟಿಟಿ ತೊಗೊಂಡಿದ್ದೀರಾ ಅದಕ್ಕೆ ನೋಡಿಕೊಂಡು. ಇವಾಗ ನಾನು ಇದು ಎರಡು ಮಾವಿನಕಾಯಿಗೆ, ಇದು ಬಾಳೆಹಣ್ಣು ಮಾವಿನಕಾಯಿ, ಅಂಟು ಮಾವಿನಕಾಯಿ, ಬಾಳೆಹಣ್ಣು ಮಾವಿನಕಾಯಿ ಅಂತ ಹೇಳ್ತೀವಲ್ಲ ಅದಕ್ಕೆ ನೋಡಿ, ಒಂದು ಎರಡು, ನೋಡಿ ಎರಡು ಮಾವಿನಕಾಯಿಗೆ ಒಂದು ಎರಡು ಸ್ಪೂನಷ್ಟು ಇದನ್ನು ಹಾಕ್ಕೋಬೇಕು. ಅದೇ ನೋಡಿಕೊಂಡು ಹಾಕ್ಕೋಬೇಕು, ಚೆನ್ನಾಗಿ ಹುರಿದು ಎಲ್ಲ ನೋಡಿಕೊಂಡು ಇದನ್ನು ಹಾಕ್ಕೋಬೇಕು. ನೋಡಿ, ಮತ್ತು ಬೆಳ್ಳುಳ್ಳಿನೂ ಅಷ್ಟೇ, ಬೆಳ್ಳುಳ್ಳಿ ಜಾಸ್ತಿ ಹಾಕಿದಷ್ಟು ನಮಗೆ ಟೇಸ್ಟ್ ಅನ್ನೋದು ಚೆನ್ನಾಗಿರುತ್ತೆ. ಇವಾಗ ಬನ್ನಿ, ಇದನ್ನು ಇದು ಸಾಸಿವೆ ಇದನ್ನೇನೋ ಹುರ್ಕೊಂಡಿದ್ದೀವಿ, ಇಲ್ಲ ಪುಡಿ ಮಾಡಾದರೂ ಹಾಕ್ಕೋಬೋದು. ನಾನು ಹುರಿದಿಟ್ಕೊಂಡಿದ್ದೀನಿ, ಇದನ್ನು ಹುರಿದಿಟ್ಕೊಂಡಿದ್ದೀನಿ, ಅದಕ್ಕೋಸ್ಕರ ಇವಾಗ ಇದನ್ನು ಬೆಳ್ಳುಳ್ಳಿನ ಇವಾಗ ಫ್ರೈ ಮಾಡ್ಕೊಳ್ಳೋಣ. ಬನ್ನಿ, ಇವಾಗ ಆಯಿಲ್ ಸ್ವಲ್ಪ ಹಾಕಿ ಇದನ್ನು ಬೆಳ್ಳುಳ್ಳಿನ ಫ್ರೈ ಮಾಡ್ಕೋಬೇಕು, ಅವಾಗ ಟೇಸ್ಟ್ ಬರೋದು. ನೋಡಿ, ಸ್ವಲ್ಪ ಆಯಿಲ್ನ ಸೇರಿಸಿ, ನೋಡಿ ಆಯಿಲ್ನ ಹಾಕಿದ್ದೀವಲ್ಲ, ಇವಾಗ ನಾವು ಬಿಡಿಸಿ ಇಟ್ಕೊಂಡಿದ್ದಂಥ ಬೆಳ್ಳುಳ್ಳಿನ ಸೇರಿಸ್ಕೊಳ್ಳೋಣ. ಅಂದರೆ ಮೊದಲೇ ಹಾಕ್ತಾ ಇದ್ದೀನಿ, ಇಲ್ಲಾಂದರೆ ಸಿಡಿಯತ್ತೆ. ನೀವು ಸಾಸಿವೆ ಮತ್ತು ಮೆಂತ್ಯ ಹುರಿದೇ ಇದ್ದರೆ ಇವಾಗಾದರೂ ಹುರಿದುಕೊಂಡು ಮತ್ತೆ ಬೆಳ್ಳುಳ್ಳಿನ ಸೇರಿಸ್ಕೊಂಡು ಆಗುವಾಗೂ ಫ್ರೈ ಮಾಡ್ಕೋಬೋದು. ನೋಡಿ, ಇವಾಗ ನಾನು ಬೆಳ್ಳುಳ್ಳಿ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊತೀನಿ. ನೋಡಿ, ಇವಾಗ ಕಲರ್ ಚೇಂಜ್ ಆಗ್ತಾ ಇದ್ದಾವಲ್ಲ, ಇನ್ನೂ ಚೆನ್ನಾಗಿ ಕಲರ್ ಚೇಂಜ್ ಆಗಬೇಕು. ಇದು ಸಿಡಿಯತ್ತೆ, ನೋಡಿಕೊಂಡು ಇದು ಮಾಡ್ಕೊಳ್ಳಿ. ನೋಡಿ, ಈ ಥರ ಕಲರ್ ಚೇಂಜ್ ಆಗಬೇಕು. ಇವಾಗ ಸ್ಟವ್ನ ಆಫ್ ಮಾಡ್ತೀನಿ. ಇವುಗಳನ್ನ ಎಲ್ಲನೂ ಸೇರಿಕೊಂಡು ಇವಾಗ ಗ್ರೈಂಡ್ ಮಾಡ್ಕೊಳ್ಳೋಣ ಒಂದೊಂದಾಗಿ. ನೋಡಿದ್ರಲ್ಲ ಯಾವ ಥರ ಇಂಗ್ರೀಡಿಯೆಂಟ್ಸ್ ಏನೆಲ್ಲ ತೊಗೊಂಡಿದ್ದೀನಿ ಏನು ಅಂತ. ಇವಾಗ ಬಂದುಬಿಟ್ಟು ಒಂದೊಂದಾಗಿ ಗ್ರೈಂಡರ್ಗೆ ಹಾಕ್ತಾಯಿದ್ದೀನಿ. ಈ ಗ್ರೈಂಡರ್ಗೆ ಒಂದೇ ಸಲ ಎಲ್ಲ ಹಾಕಿದ್ರೆ ಅದು ತಿರುಗೋದಿಲ್ಲ, ಅದಕ್ಕೋಸ್ಕರ ಸ್ವಲ್ಪ ಸ್ವಲ್ಪನೇ ಹಾಕ್ತಾಯಿದ್ದೀನಿ. ಈ ಥರ ಒಂದ್ಸಲ ನೀವೂ ಮಾಡಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ತುಂಬ ದಿನಗಳನ್ನು ಫ್ರಿಡ್ಜಲ್ಲಾಗಲಿ ಆಚೆ ಆಗಲಿ ಇಟ್ಕೊಂಡು
ತಿನ್ಬೋದು, ತುಂಬಾ ಚೆನ್ನಾಗಿರುತ್ತೆ. ಈಗಾಗಲೇ ನಿಮಗೆ ಎಲ್ಲ ವಿಡಿಯೋಗಳಲ್ಲಿ ತೋರಿಸಿದ್ದೀನಿ, ಈ ಸೀಸನಲ್ಲಿ ತೋರಿಸಿಲ್ಲ. ಅದೂ ಇನ್ನು ಇನ್ನೇನು ಸೀಸನ್ ಆಗೋಗಿದೆ, ಹಣ್ಣು ಎಲ್ಲನೂ ಇವಾಗ ಹಾಕ್ತಾಯಿದ್ದೀನಿ ವಿಡಿಯೋ. ತುಂಬಾ ದಿನ ಆಯಿತು ಮಾಡಿ ಇಟ್ಕೊಂಡು, ಹಾಗೆ ವಾಯ್ಸ್ ಅವ್ರು ಕೊಟ್ಟಿರಲಿಲ್ಲ, ಹಾಗೆ ಇದ್ದೋಗಿತ್ತು. ಸರಿ ಇದೆಯಲ್ಲ, ಅದನ್ನು ಒಂದು ಆಗ್ಬಿಡೋಣ ಅಂತ ಹೇಳಿಬಿಟ್ಟು ವಾಯ್ಸ್ ಅವ್ರನ್ನ ಕೊಡ್ತಾ ಇದ್ದೀನಿ. ಒಂದ್ಸಲ ಅಂದರೆ ಇವಾಗ ಯಾವ ಸೀಸನ್ ಆಗಲಿ ಏನಾಗಲಿ ಸಿಗ್ತಾನೆ ಇರ್ತವೆ ಬಿಡಿ. ಸೀಸನ್ಗೆ ಸಿಗತ್ತೆ, ಸೀಸನ್ಗೆ ಮಳೆ ಬರುತ್ತೆ ಅನ್ನೋದು ಏನು ಇಲ್ವಲ್ಲ. ಇವಾಗ ಎಲ್ಲರೂ ಸಿಗ್ತಾನೆ ಇರ್ತವೆ, ಅದನ್ನು ನೋಡ್ಕೊಂಡು ನೀವು ಸಿಕ್ಕಿದ್ರೆ ಈ ಥರ ಮಾಡ್ಕೊಳ್ಳಿ. ಅದನ್ನು ಎತ್ತಿಟ್ಕೊಂಡು ಬೇಳೆ ಸಾಂಬಾರ್ಗೆ ಮತ್ತು ಸೊಪ್ಪಿನ ಸಾಂಬಾರ್ಗೆ ಈ ಥರ ಎಲ್ಲ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ತಿಂತಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಬಿಸಿ ಬಿಸಿ ಅನ್ನಕ್ಕೆ ನಾವು ಇದು ಏನು ತುಪ್ಪ ಮತ್ತು ಬಿಸಿ ಬಿಸಿ ಅನ್ನ ಒಂಚೂರು ಚಟ್ನಿ ಹಾಕಿಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ. ಒಂದ್ಸಲ ಹಾಗೆ ಟ್ರೈ ಮಾಡಿ ನೋಡಿ. ನೋಡಿದ್ರಲ್ಲ, ನಾನು ತೋರಿಸಿದ ಇಂಗ್ರೀಡಿಯೆಂಟ್ಸ್ನ ಎಲ್ಲವನ್ನೂ ಹಾಕ್ತಾ ಇದ್ದೀನಿ. ಮೊದಲು ಬಂದುಬಿಟ್ಟು ಮಾವಿನಕಾಯಿ ತುರಿ, ಇದಕ್ಕೆಲ್ಲನೂ ಉಪ್ಪು ಖಾರ ಸ್ವಲ್ಪ ಜಾಸ್ತಿ ಜಾಸ್ತಿನೇ ಇರಬೇಕು. ಹುಳಿ ಜಾಸ್ತಿ ಇರುತ್ತಲ್ವ, ಅದಕ್ಕೆ ಉಪ್ಪು ಖಾರ ಸ್ವಲ್ಪ ನೋಡಿಕೊಂಡು ಜಾಸ್ತಿನೇ ಹಾಕ್ಕೋಬೇಕು. ನಾರ್ಮಲ್ ಚಟ್ನಿಗಿಂತೂ ಈ ಚಟ್ನಿಗೆ ಸ್ವಲ್ಪ ಜಾಸ್ತಿನೇ ಹಾಕ್ಕೋಬೇಕು. ಹಾಗೆ ಉಪ್ಪು ಖಾರ ಮತ್ತು ಇದು ನಾವು ಗೋಳಿಸಿ ಇಟ್ಕೊಂಡಿದ್ವಲ್ಲ ಬೆಳ್ಳುಳ್ಳಿ, ಮತ್ತು ನಾವು ಹುರಿದು ಇಟ್ಕೊಂಡಿದ್ದಂಥ ಸಾಸಿವೆ, ಮೆಂತ್ಯ ಮತ್ತು ಮೆಣಸಿನ್ಕಾಯಿ ಹಾಕಿದ್ದೀನಿ ನಾನು ಖಾರಕ್ಕೆ. ಮತ್ತು ಅರಶಿನ ಪುಡಿ ಹಾಕಬೇಕು, ಅದೊಂಥರ ಕಲರ್ ಕೊಡುತ್ತೆ. ಅರಶಿನ ಇಲ್ಲದೇ ಇದ್ದರೆ ಒಂಥರ ಕಲರ್ ಕೊಡುತ್ತೆ. ಒಂದ್ಸಲ ಟ್ರೈ ಮಾಡಿ. ಅಲ್ಲ ಫ್ರೆಂಡ್ಸ್, ಈ ಥರ ಮಾವಿನಕಾಯಿ ಚಟ್ನಿಗೆ ಈ ಥರ ಹಾಕ್ಕೊಂಡಿದ್ದೀನಿ. ಅದು ಚೆನ್ನಾಗಿ ನುಣ್ಣಗೆ ನಮಗೆ ಎಷ್ಟು ತರಿ ತರಿ ಆಗಬೇಕಾ ಏನು ಅಂತ ಅದನ್ನು ನೋಡಿಕೊಂಡು ರುಬ್ಬಿದ್ದಾದಮೇಲೆ ಒಗ್ಗರಣೆನ ಹಾಕ್ಕೋಬೇಕು. ತುಂಬಾ ಟೇಸ್ಟಿ ಆಗಿರುತ್ತೆ. ಒಂದ್ಸಲ ನೀವು ಟ್ರೈ ಮಾಡಿ ನೋಡಿ. ಆವಾಗವಾಗ ಅದನ್ನು ಫ್ರಿಡ್ಜಲ್ಲಾಗಲಿ ಹಾಗೆ ಆಗಲಿ ಎತ್ತಿಟ್ಕೊಂಡು ನಾವು ಸಾಂಬಾರ್ಗೆ ಈ ಥರ ತಿನ್ನೋವಾಗ ಎಲ್ಲನೂ ಹಾಕ್ಕೊಂಡು ತಿನ್ಕೋಬೋದು. ಅದಕ್ಕೆ ನಾನು ಮೊನ್ನೆ ಟೊಮೆಟೊ ಚಟ್ನಿನೂ ಮಾಡಿದ್ದೆ, ಮಾವಿನಕಾಯಿ ಇತ್ತು, ಇನ್ನು ಅದು ಹಾಗೆ ಬಿಟ್ಟರೆ ಹಣ್ಣಾಗ್ಬಿಡುತ್ತೆ. ಅದಕ್ಕೋಸ್ಕರ ಇದನ್ನು ಮಾಡಿ ಎತ್ತಿಟ್ಕೊಳ್ಳೋಣ, ಬೇಕಾಗಿದ್ದಾಗ ತಿನ್ಕೋಬೋದು ಅಂತ ಹೇಳ್ಬಿಟ್ಟು. ಖಾಲಿದೂ ತಿನ್ಬೋದು, ಬರೀ ಚಟ್ನಿಯಲ್ಲೇ, ಅದ್ರ ಜೊತೆಗೆ ಬಿಸಿ ಬಿಸಿ ಅನ್ನಕ್ಕೆ ಚಟ್ನಿ ಮತ್ತು ಒಂದು ಚೂರು ತುಪ್ಪ ಹಾಕಿ ತಿಂದರೆ ಸೂಪರಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ. ಈಗಾಗಲೇ ಹಾಕಿದ್ದೀನಿ, ಆದರೂ ಈ ಸಲ ಮಾವಿನಕಾಯಿ ಚಟ್ನಿನ ಹಾಕಿಲ್ಲ, ಮೊನ್ನೆನೇ ಮಾಡಿದ್ದಿದ್ದು ಮಾವಿನಕಾಯಿ ಚಟ್ನಿ. ಮೊದಲು ನನ್ನ ಮಗನ ಕೈಯಲ್ಲಿ ಮಾಡಿಸಿದ್ದೆ, ಅವನು ಮಾಡಿದ್ದ ಅಂದರೆ ತುರಿಯೋಕೆ ಇದೆಲ್ಲ ಆಗ್ತಾ ಇರಲಿಲ್ಲ, ಅದಕ್ಕೋಸ್ಕರ ಅವನ ಕೈಯಲ್ಲಿ ಮಾಡಿಸಿದ್ದೆ. ಅದು ಬಿಟ್ಟರೆ ಮತ್ತೆ ಇವಾಗ ಮೊನ್ನೆ ಒಂದ್ಸಲ ಮಾಡಿದ್ದೆ, ಅದು ಆಗೋಯ್ತು. ಅದಕ್ಕೆ ಮತ್ತೆ ಟೊಮೆಟೊ ಚಟ್ನಿ ಮಾಡಿದ್ದೆ, ಟೊಮೆಟೊನೂ ಜಾಸ್ತಿ ಇದ್ವು ಅಂತ ಹೇಳಿಬಿಟ್ಟು ಟೊಮೆಟೊ ಚಟ್ನಿ ಮಾಡಿದ್ದೆ. ಮತ್ತೆ ಇವಾಗ ಸರಿ ಮಾವಿನಕಾಯಿನೂ ಎರಡಿತ್ತು, ನಾಗೆ ಬಿಟ್ಟರೆ ಹಣ್ಣಾಗ್ಬಿಡತ್ತೆ. ಚಟ್ನಿ ಮಾಡ್ಕೋಬೇಕು ಬೇಕು ಅಂತ ಅನ್ನಿಸ್ತು, ಅದಕ್ಕೋಸ್ಕರ ಚಟ್ನಿನ ಮಾಡಿದೆ. ಈ ಥರ ತುಂಬಾ ಚೆನ್ನಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ ನೀವು ಕೂಡ. ನೋಡಿ ಫ್ರೆಂಡ್ಸ್, ರುಬ್ಕೊಂಡೆ, ಇವಾಗ ಎಲ್ಲ ತೊಗೊಂಡಿದ್ದೀನಿ. ಇವಾಗ ಇದಕ್ಕೆ ಒಗ್ಗರಣೆನ ಹಾಕ್ಕೊಳ್ಳೋಣ. ಒಗ್ಗರಣೆ ಹಾಕ್ಕೊಳ್ಳೋದಕ್ಕೋಸ್ಕರ ನೋಡಿ, ಆಯಿಲ್ನ ಆವಾಗಲೇ ಬೆಳ್ಳುಳ್ಳಿನ ಗೋಳಿಸ್ಕೊಂಡಲ್ವಾ, ಅದಕ್ಕೇ ಆಯಿಲ್ನ ಇನ್ನು ಸ್ವಲ್ಪ ಆಯಿಲ್ ಸೇರಿಸ್ಕೊಂಡ್ಬಿಟ್ಟು ಮತ್ತು ಸಾಸಿವೆ ಒಂದು ಹಾಫ್ ಸ್ಪೂನಷ್ಟು ಸಾಸಿವೆ ಹಾಕಿದ್ದೀನಿ. ಇವಾಗ ಕರಿಬೇವನ್ನು ಸೇರಿಸ್ಕೊಳ್ಳೋಣ. ಸಾಸಿವೆನು ಚಿಕ್ಕಪಟ್ಟ ಅಂತ ಇದೆಲ್ಲ, ಇವಾಗ ಕರಿಬೇವನ್ನು ಸೇರಿಸ್ಕೊಂಡು ಅದನ್ನು ಚೆನ್ನಾಗಿ ಸರ ಇವಾಗ ಸ್ಟೌನ ಆಫ್ ಮಾಡ್ಕೊಳ್ಳೋಣ. ಇವಾಗ ಇದಕ್ಕೆ ಸೇರಿಸ್ಕೊಂಡು ನಮಗೆ ರೆಡಿ ಆಯಿತು. ಸ್ವಲ್ಪ ಕರಿಬೇವೆಲ್ಲ ಹಾಕಿದ್ದೀನಿ, ಅದು ಮಧ್ಯ ಮಧ್ಯದಲ್ಲಿ ಸಿಗ್ತಾ ಇದ್ದರೆ ನಮಗೆ ಚೆನ್ನಾಗಿರುತ್ತೆ. ಬೆಳ್ಳುಳ್ಳಿನ ಗೋಳಿಸ್ಕೊಂಡೆ ಅಲ್ವಾ, ಅದೇ ಆಯಿಲಲ್ಲೇ ಹಾಕಿರೋದು, ಅಲ್ಲೇನು ಚೇಂಜ್ ಮಾಡಲಿಲ್ಲ. ಈ ಕರಿಬೇವು ಎಲ್ಲನೂ ಫ್ಲೇವರ್ ಎಲ್ಲ ಬಂದಿರುತ್ತೆ, ಇನ್ನೂ ಘಮ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಅದನ್ನು ಚೆನ್ನಾಗಿ ಗೋಳಿಸಿದೀವಲ್ಲ ಕರಿಬೇವು, ಚೆನ್ನಾಗಿ ನೋಡಿ ಈ ಥರ ಈ ಥರ ಆಗುತ್ತೆ ನೋಡಿ, ಈ ಥರ ಪುಡಿ ಪುಡಿ ಆಗುತ್ತೆ. ತಿನ್ನೋವಾಗೂ ಫ್ಲೇವರ್ ಎಲ್ಲ ಚೆನ್ನಾಗಿರುತ್ತೆ ನೋಡಿ. ಚಟ್ನಿ ರೆಡಿ ಆಯಿತು. ಇದು ಬೇಳೆ ಸಾಂಬಾರ್ಗೆ ಈ ಥರ ಎಲ್ಲ ಸಾಂಬಾರ್ಗಳಿಗೆ ನನ್ನ ಮಗನಿಗೆ ಹಾಕ್ಕೊಂಡು ತಿನ್ನೋಕ್ಕೆ ತುಂಬಾ ಇಷ್ಟ. ಇದು ಉಪ್ಪಿನಕಾಯಿ ಥರ ಇರುತ್ತೆ ಅಂತ ಹೇಳ್ಬಿಟ್ಟು, ನಾವು ಉಪ್ಪಿನಕಾಯಿ ಟೇಸ್ಟ್ ಬರಬೇಕು ಅಂದರೆ ಬೆಳ್ಳುಳ್ಳಿ ಮತ್ತು ಇದು ಸಾಸಿವೆ ಮೆಂತ್ಯ ಅದರ ಫ್ಲೇವರಿಂದನೇ ನಮಗೆ ಇದಕ್ಕೆ ಟೇಸ್ಟ್ ಅನ್ನೋದು ಬರೋದು. ನೋಡಿದ್ರಲ್ಲ, ಸೂಪರಾಗಿರೋ ಚಟ್ನಿ ರೆಡಿ ಆಯಿತು.
ನೋಡಿದ್ರೆ ಫ್ರೆಂಡ್ಸ್, ಈ ಥರ ನೀವೂ ಟ್ರೈ ಮಾಡಿ. ಏನು ಇವರು ಪದೇ ಪದೇ ಹೇಳಿದ್ದನ್ನೇ ಹೇಳ್ತಾ ಇದ್ದಾರೆ ಅಂತ ಅಂದ್ಕೋಬೇಡಿ. ನಾನು ವಾಯ್ಸ್ ಓವರ್ ಕೊಡೋ ಇದರಲ್ಲಿ, ವಿಡಿಯೋ ಮಾಡೋ ಇದರಲ್ಲಿ ಆ ಥರ ಮಾಡಿರ್ತೀನೇನು. ನೋಡಿದ್ರಲ್ಲ, ಇದು ಇವತ್ತಿನ ವಿಡಿಯೋ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಗೊತ್ತಲ್ವಾ, ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಹೇಗಿದೆ ಏನು ಅಂತ ನಿಮ್ಮ ಅನಿಸಿಕೆನ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆದರೆ ಇನ್ನೊಷ್ಟು ಕೆಲವರಿಗೇನು ಶೇರ್ ಮಾಡಿ. ಓಕೆ ಫ್ರೆಂಡ್ಸ್, ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.